ಎಸ್ಕಾಂ ಅಧಿಕಾರಿಗಳಿಗೆ ಗ್ರಾಮಸ್ಥರು ಮನವಿ ಸಲ್ಲಿಸಿದರು. ಗಾಳಿ ಮಳೆಯಿಂದಾಗಿ ಕುಮಟಾ ತಾಲೂಕಿನ ಮೂರೂರು ಕಲ್ಲಬ್ಬೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 5 ದಿನಗಳಿಂದ ವಿದ್ಯುತ್ ಸಮಸ್ಯೆ ಉಂಟಾಗಿತ್ತು. ಗ್ರಾಮಸ್ಥರು ಕತ್ತಲೆಯಲ್ಲಿ ಕಾಲ ಕಳೆಯುವಂತಾಗಿತ್ತು. ಈ ಹಿನ್ನೆಲೆಯಲ್ಲಿ ಕುಮಟಾದ ಹೆಸ್ಕಾಂ ಕಚೇರಿಗೆ ಗ್ರಾಮಸ್ಥರು ತೆರಳಿ ವಿದ್ಯುತ್ ದುರಸ್ತಿ ಮಾಡಿ ಎಂದು ಹೆಸ್ಕಾಂ ಅಧಿಕಾರಿಗಳಿಗೆ ಕೇಳಿದ್ರು. ಅಧಿಕಾರಿಗಳು ಈ ಬಗ್ಗೆ ಸರಿಯಾಗಿ ಗ್ರಾಮಸ್ಥರಿಗೆ ಸ್ಪಂದನೆ ಮಾಡಿಲ್ಲ. ಜೆಡಿಎಸ್ ಮುಖಂಡರಾದ ಸೂರಜ್ ನಾಯ್ಕ ಸೋನಿ ಅವರು ಹೆಸ್ಕಾಂ ಕಚೇರಿಗೆ ಆಗಮಿಸಿ ಕೆಬಿ ಇಂಜಿನಿಯರ್ ಅವರಿಗೆ ಹಾಗೂ ಅಧಿಕಾರಿಗಳಿಗೆ ಗ್ರಾಮಸ್ಥರ ಸಮಸ್ಯೆಗಳನ್ನು ಮನವರಿಕೆ ಮಾಡಿಕೊಟ್ರು. ಸಂಜೆ 5 ಗಂಟೆಯ ಒಳಗೆ ಕರೆಂಟ್ ನೀಡದೇ ಇದ್ರೆ ಗ್ರಾಮಸ್ಥರ ಜೊತೆ ಪ್ರತಿಭಟನೆ ಮಾಡಲಾಗುವುದು ಎಂದು ಹೇಳಿದ್ರು. ನಂತರ ಅಧಿಕಾರಿಗಳು ವಿದ್ಯುತ್ ಸಮಸ್ಯೆಯನ್ನ ಸರಿಪಡಿಸಿಕೊಡುತ್ತೇನೆ ಎಂದು ಭರವಸೆ ನೀಡಿದ್ರು. ಈ ವೇಳೆ ಮಾತನಾಡಿದ ಜೆಡಿಎಸ್ ಮುಖಂಡರಾದ ಸೂರಜ್ ನಾಯ್ಕ ಸೋನಿ, ಕಳೆದ 5 ದಿನಗಳಿಂದ ಮೂರೂರು ಕಲ್ಲಬ್ಬೆ ಭಾಗದಲ್ಲಿ ವಿದ್ಯುತ್ ಇಲ್ಲದೆ ಸಮಸ್ಯೆ ಎದುರಿಸುತ್ತಿದ್ದಾರೆ. ಅತಿಯಾದ ಗಾಳಿ ಮಳೆಗೆ ವಿದ್ಯುತ್ ಸಮಸ್ಯೆ ಎದುರಿಸಿರುವುದು ಸಹಜ. ಆದ್ರೆ ಹೆಸ್ಕಾಂ ಅಧಿಕಾರಿಗಳ ಹತ್ರ ಬಂದು ಗ್ರಾಮಸ್ಥರು ವಿದ್ಯುತ್ ಸಮಸ್ಯೆಯ ಬಗ್ಗೆ ಹೇಳಿದ್ರೆ ಹರಕೆಯ ಉತ್ತರವನ್ನ ನೀಡುತ್ತಿದ್ದಾರೆ. ಇದನ್ನ ಗಮನಿಸಿದ್ರೆ ಆಡಳಿತ ವೈಫಲ್ಯ ಎದ್ದು ಕಾಣುತ್ತಿದೆ ಎಂದು ಹೇಳಿದ್ರು. 5 ದಿನದಿಂದ ಮೂರು ಕಲ್ಲಬ್ಬೆ ಭಾಗದಲ್ಲಿ ಸ್ವಾಭಾವಿಕವಾಗಿ ಮಳೆ ಹೆಚ್ಚಿದ್ದಾಗ ಕರೆಂಟ್ ಸಮಸ್ಯೆ ಆಗಿದ್ದು ಸಹಜ. ಆದ್ರೆ ದುರಂತ ಮತ್ತು ದುರಾದೃಷ್ಟ ಅಂದ್ರೆ ಇವತ್ತೇನು ಗ್ರಾಮಸ್ಥರು ಅಲ್ಲಿ ಅಲ್ಲಿಯ ಮುಖಂಡರು ಎಲ್ಲರೂ ಸೇರಿ ಬಂದು ಕರೆಂಟ್ ಈ ಬಗ್ಗೆ ಕೇಳಿದ್ರೆ ಹರಕೆ ಉತ್ತರ ಬರ್ತಾ ಇದೆ ಬಿಟ್ರೆ ಯಾವುದೇ ತರಹದ ಸರಿಯಾದ ಉತ್ತರ ಸಿಗ್ತದೆ. ಎಡಬ್ಲಿಕ್ ಕೇಳಿದ್ರೆ ಅಲ್ಲಿಯ ಸೆಕ್ಷನ್ ಆಫೀಸರ್ ಮೇಲೆ ಹೇಳ್ತಾರೆ ಅಥವಾ ಅಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮೇಲೆ ಹೇಳ್ತಾರೆ. ನಾವು ಸ್ವತಃ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೂ ಮಾತಾಡಾಯ್ತು, ಯಾವುದೇ ತರಹದ ಸರಿ ಉತ್ತರ ಇಲ್ಲ. ಮೂರೂರು ಕಲ್ಲಬ್ಬೆ 5 ದಿನದಿಂದ ಕರೆಂಟ್ ಇಲ್ಲ, ಅದಕ್ಕಿನ್ನೂ ಇವರು ಸರಿಯಾಗಿ ಏನಾಗಿದೆ ಅಂತ ಬಾಯ್ಬಿಟ್ಟು ಹೇಳೋ ಅದು ಸ್ಥಿತಿಯಲ್ಲಿಲ್ಲ ಅಂದ್ರೆ ಇದು ಯಾರು ವೈಫಲ್ಯ? ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಆಡಳಿತದ ವೈಫಲ್ಯ. 5 ದಿನದೊಳಗೆ ಎಮರ್ಜೆನ್ಸಿ ವರ್ಕ್ ಅಂತ ತಕ್ಕಂಡು ಸಾಕಷ್ಟು ಕಡೆ ಕರೆಂಟ್ ರೀಸ್ಟೋರ್ ಮಾಡುವಂಥದ್ದು ನಾವು ಸರ್ವ ಸಾಮಾನ್ಯ ನೋಡ್ತೀವಿ. ಆದ್ರೆ ಇನ್ನೂವರೆಗೂ ಇವ್ರು ಮಾತಾಡೋ ರೀತಿ ನೋಡಿದ್ರೆ ಇವ್ರಿಗೆ ಕ್ವಾಲಿಟಿ ಸಿಕ್ಕಿಲ್ಲ ಅಂತ ಅನಿಸ್ತು. ಹಾಗಾಗಿ ಮೂರೂರು ಕಲ್ಲಬ್ಬೆಯವರು ಬಹಳ ಕಠೋರವಾಗಿ ಕಾಣಿಸ್ತಾ ಇದ್ದಾರೆ. ಮತ್ತೆ ಅವ್ರು ಹೇಳ್ತಾ ಇರೋದು ಸತ್ಯ. ಅಲ್ಲಿ ಹಾಸ್ಪಿಟಲ್ PHC ಇದೆ, ಅಲ್ಲಿ ವಯಸ್ಸಾದವರು ಸಾಕಷ್ಟು ಜನ ಇದ್ದಾರೆ, ಅವ್ರಿಗೆ ಇಂಜೆಕ್ಷನ್ ಇರ್ತದೆ. ಮೂಲಭೂತ ಬಿಡಿ ಎಸೆನ್ಷಿಯಲ್ ಏನು ಈ ಪೇಷಂಟ್ಗಳಿರ್ತಾರೆ ಅವ್ರಿಗೆ ಇಂಜೆಕ್ಷನ್ ಬೇಕಾಗ್ತದೆ, ಅಥವಾ ಕೆಲವೊಂದು ಫ್ರಿಡ್ಜಲ್ಲಿ ಇರ್ತಾರೆ. 5-5 ತಿಂಗಳಲ್ಲೇ ಕರೆಂಟ್ ಇವರು ರೀಸ್ಟೋರ್ ಮಾಡೋದಕ್ಕಾಗೋದಿಲ್ಲ ಅಂದರೆ ನಾನು 100% ಹೇಳ್ತೀನಿ ಇಲ್ಲಿಯ ಡಿಪಾರ್ಟ್ಮೆಂಟ್ ವೈಫಲ್ಯ ಅಂತ ಹೇಳ್ತೀನಿ. ತಕ್ಷಣ ರಿಸ್ಟೋರ್ ಮಾಡಬೇಕು, ಇವತ್ತೇ ಮಾಡಬೇಕು. ಇವತ್ತು ಮಾಡದೇ ಇದ್ರೆ ಗ್ರಾಮಸ್ಥರು ಏನು ಹೇಳ್ತಾರೆ ಅವ್ರ ಜೊತೆ ನಿಂತು ಉಗ್ರವಾಗಿ ಹೋರಾಟ ಮಾಡಿ. ಗ್ರಾಮಸ್ಥರು ನಮ್ಮ ಭಾಗಕ್ಕೆ ಮರಾಕಲ್ ವಿದ್ಯುತ್ ಲೈನ್ ಬದಲು ನಮಗೆ ಕುಮಟಾದ ಲೈನ್ ನೀಡಬೇಕಾಗಿ ಹೆಸ್ಕಾಂ ಮುಖ್ಯ ಕಾರ್ಯನಿರ್ವಾಹಕ ಇಲಾಖೆಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಲಕ್ಷ್ಮೀಕಾಂತ್ ಭಟ್, ಶಂಕರ್ ವಿ ಹೆಗ್ಡೆ, ಕೆವಿ ಹೆಗ್ಡೆ, ಎಂಆರ್ ಹೆಗ್ಡೆ, ವಿಜಿ ಹೆಗ್ಡೆ, ಶ್ರೀಪಾದ್ ಹೆಗ್ಡೆ ಸೇರಿದಂತೆ ಇತರರು ಇದ್ರು. ಕುಜಳ್ಳಿ ಟೈಮ್ಸ್ ನ್ಯೂಸ್, ಕುಮಟಾ.